ನೋಡಿ ಒಂದ್ ಹೇಳ, ನಮ್ಮ ಒಂದೇದ್ದು ನಮ್ಮ ಸರ್ಕಾರನ ಅಲುಗಾಡಿಸ್ಲಿಕ್ಕೆ ಯಾರ ಕಡೆನೂ ಆಗೋದಿಲ್ಲ. ಈ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಏನಿದಾರಲ್ಲ, ನಾನು ನೆರೆ ಅಲ್ಲೇನೆ, ಒಂದ್ ಕಡೆ ಜತ್ ಬರ್ತದೆ, ಸೋಲಾಪುರ್ ಬರ್ತದೆ, ಸಾಂಗ್ಲಿ ಬರ್ತದೆ, ಕೋಲ್ಹಾಪುರ್ ಬರ್ತದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಮುಗಿದ ಕೂಡಲೇ ಏಕನಾಥ್ ಶಿಂದೆ ಒಂದು ದಿವಸ ಮಾಜಿ ಆಗ್ತಾರಲ್ಲಿ. ಯಾಕಂದ್ರೆ ಅಲ್ಲಿ ಏನಾಗಿದೆ, ಇವರೇನು ಶಿವಸೇನೆಯನ್ನು ಹೊಡೆದಿದ್ರು ಎಲ್ಲನೂ ಕೂಡ, ಇವತ್ತು ಜನರು ವೋಟರ್ಸ್ ಹಿಡ್ಕೊಂಡು ಶಿವಸೇನಾ ಸೈನಿಕರು ಅಂತಾರೆ ಅವ್ರಿಗೆ, ಶಿವಸೈನಿಕರು ಅಂತಾರೆ, ಮತ್ತು ಲೀಡರ್ಸು ಎಲ್ಲರಿಗೂ ಕೂಡ ಇವತ್ತು ದಿವಸ ನಾವು ತಪ್ಪು ಮಾಡಿದ್ದೀವಿ ಅನ್ನೋ ಭಾವನೆ ಇದೆ. ಇವತ್ತೊಂದು ದಿವಸ ಅವರೆಲ್ಲರೂ ಕೂಡ ಹಾತೊರೆದಿದ್ದಾರೆ. ಈ ಚುನಾವಣೆಯಲ್ಲಿ ಕೂಡ ನಾವು ಅಲ್ಲಿ ಸುಮಾರು 30-30 ಸೀಟ್ಸ್ಗಿಂತ ಜಾಸ್ತಿ ಗೆಲ್ತೀವಿ ನಾವಲ್ಲಿ ಮಹಾರಾಷ್ಟ್ರದಲ್ಲಿ. ಹೀಗಾಗಿ ಎಲ್ಲರೂ ಕೂಡ ವಾಪಸ್ಸು ಉದ್ಭವ್ ಠಾಕ್ರೆ ಹತ್ರ ಹೋಗ್ತಾ ಇದ್ದಾರೆ. ಎರಡನೇದು ಅದೇ ರೀತಿ ಎನ್ ಸಿ ಪಿಯಲ್ಲಿ ಕೂಡ ಆಗಿದೆ. ಅಜಿತ್ ಪವಾರ್ ಅವ್ರ ಜೊತೆ ನಾವು ಹೋಗಿ ತಪ್ಪು ಮಾಡಿದ್ದೀವಿ, ಶರದ್ ಪವಾರ್ ಅವ್ರಿಗೆ ನಾವು ಇದು ಮಾಡಿ ತಪ್ಪಾಗಿದೆ ಅಂಥೇಳಿ. ಹೀಗಾಗಿ ಮೂಲ ಎನ್ ಸಿ ಪಿ ಶರದ್ ಪವಾರ್ ಎನ್ ಸಿ ಪಿ, ಉದ್ಧವ್ ಠಾಕ್ರೆ ಶಿವಸೇನಾ, ಈ ಎರಡು ಕಡೆನೂ ಕೂಡ ಏನು ಯಾರು ಹೋಗಿದ್ದಾರೆ ಹೊರಗಡೆ, ನೀವು ಬರೆದಿಟ್ಕೊಳ್ಳಿ, ಇವರೆಲ್ಲರೂ ಮತ್ತೆ ವಾಪಸ್ಸಲ್ಲಿ ಹೋಗ್ತಾರೆ. ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಒಂದು ತಿಂಗಳಲ್ಲಿ ಏಕನಾಥ್ ಶಿಂದೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. ಸರ್ ಈಗ ಅವರು ರಾಜ್ಯಕ್ಕೆ ಬರ್ತಾರೆ ಅನ್ನುವಂಥದ್ದು, ಸರ್ ಅವ್ರು ಬಂದು ನಮ್ಮಲ್ಲಿ ಏನು ಮಾಡ್ತಾರೆ, ನಾನು ಹೇಳಿದ್ನಲ್ಲ ನಿನ್ನೇನು ಕೂಡ ಹೇಳಿದ್ದೀನಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ 2/3 ಮಾಡ್ಕೊಂಡಿದ್ರು, 40 ಶಾಸಕರಿದ್ರು, 2/3 ಅಂದರೆ 20 ಶಾಸಕರಾಗ್ತಿತ್ತು. ಇಲ್ಲಿ 2/3 ಅಂದರೆ 90 ಶಾಸಕರು ಬೇಕು, ಅದನ್ನು ಹುಡುಗಾಟ ತಿಳ್ಕೊಂಡಿದ್ದಾರೆ ಅವರು ಏಕನಾಥ್ ಶಿಂದೆ. ಆಮೇಲೆ ಆಯ್ತಪ್ಪ ಸರ್ಕಾರ ಮೈನಾರಿಟಿ ತರಬೇಕಂದ್ರೂ ಕೂಡ 50+ ಎಂ ಎಲ್ ಎ ಇರಬೇಕು. ಅವ್ರು ತಮ್ಮ ಶಾಸಕ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಚುನಾವಣೆ ನಿಂತು ಬರಬೇಕಾಗ್ತದೆ. ಆ ಥರ ಯಾವ ಒಬ್ಬ ಶಾಸಕರು ನಮ್ಮ ಪಕ್ಷದಲ್ಲಿಲ್ಲ. ಆಮೇಲೆ ಉಲ್ಟಾ ಇವತ್ತು ದಿವಸ JDSದಿಂದ BJPಯಿಂದ ದೊಡ್ಡ ಪ್ರಮಾಣದಲ್ಲಿ ಇವತ್ತು 30-40 ಶಾಸಕರು ಇವತ್ತು ದಿವಸ ಮುಖಾದ್ ನೋಡಿ ಪಾರ್ಲಿಮೆಂಟ್ ಚುನಾವಣೆ ಮುಗಿದ್ಮೇಲೆ ಸರ್ಕಾರದಿಂದ ಹೊರಬಂದಂತಹ ಶಾಸಕರು ಬೆಂಗಳೂರಿಗೆ ಬರ್ತಾರೆ, ಅದಕ್ಕೆ ಕಾಂಗ್ರೆಸ್ ರೆಸಾರ್ಟ್ಗೆ ಇರ್ತಾರೆ ಅನ್ನುವಂತ ಒಂದು ಮಾಹಿತಿ. ಯಾರು ಈಗ ಹೇಳಿದ್ರಲ್ಲ ಸರ್ ಶಿವಸೇನೆಯಿಂದ ಬರ್ತಾರೆ ಅಂದ್ರಲ್ಲ, ಬೆಂಗಳೂರಿಗೆ ಬರ್ತಾರೆ ಅಂತ ಅವರು ಸ್ವಇಚ್ಛೆಯಿಂದ ಬರ್ತಾರೆ. ಅಲ್ಲಿ ಶರದ್ ಪವಾರ್ ಇದ್ದಾರೆ, ಉದ್ಧವ್ ಠಾಕ್ರೆ ಇದ್ದಾರೆ. ಅಲ್ಲಿ ಶರದ್ ಪವಾರ್ ಅವರು ಇಸ್ ಅ ನ್ಯಾಷನಲ್ ಲೀಡರ್, ಅವ್ರು ಅವ್ರಿಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡುವಂಥವ್ರು ನಾವು ಯಾರು ಇಲ್ಲ ಅಲ್ಲಿ. ಏಕನಾಥ್ ಸಿಂಧೆ ಅವ್ರಿಗೆ ಒಂದು ಕೌಂಟರ್ ಕೊಡ್ತೀರಾ ಅಂತ ಸರ್ ಇಲ್ಲಿ ಶಾಸಕರನ್ನು ಕರ್ಕೊಂಬಂದು? ಯಾರಿಗೆ? ಅಲ್ಲಿಂದ ಶಾಸಕರನ್ನು ಕರ್ಕೊಂಬಂದು ಅಲ್ಲಿ ಅವ್ರು ನಿರ್ಧಾರ ಮಾಡ್ತಾರೆ, ನಾವು ಕರ್ಕೊಂಬರ್ ಯಾಕೆ ಅಲ್ಲಿ. ನೋಡಿ ಒಂದು ಹೇಳ್ತೀನಿ, ಚುನಾವಣೆ ಮುಗಿದ್ಮೇಲೆ ನೀವು ಬರೆದಿಟ್ಕೊಳ್ಳಿ, ಏಕನಾಥ್ ಶಿಂದೆ ಶಿವಸೇನಾ ನಿರ್ಣಾಮ ಆಗ್ತದೆ, ಆಮೇಲೆ ನಮ್ಮ ಅಜಿತ್ ಪವಾರ್ ಅವರ ಎನ್ ಸಿ ಪಿ ನಿರ್ಣಾಮ ಆಗ್ತದೆ. ಈಗಾಗಲೇ ಪಾರ್ಲಿಮೆಂಟ್ ಟಿಕೆಟ್ ಕೊಡೋತ್ತಿಗೆ ಅಜಿತ್ ಪವಾರ್ಗೆ ಭಾಳ ಕೆಡ್ದಂಗೆ ನಡೆಸ್ಬಿಡಿದಾರು, 3-4 ಸೀಟ್ ಕೊಡಿದ್ರು ಅಷ್ಟೇ, ಅದು ಅದರಲ್ಲಿ ಒಂದು ಬಾರಾಮತಿ ಒಂದು ನನ್ನ ಸಂಪೂರ್ಣ ಅಲ್ಲಿ ಇದೆಲ್ಲ ಗೊತ್ತಲ್ಲ ಪಕ್ಕ ನನಗೆ. ನಮ್ಮ ಅವ್ರು ನಮ್ಮಲ್ಲಿ ಏನೂ ಮಾಡ್ಕೊಳಕ್ಕೆ ನಾವೊಂದು 5 ಎಂ ಎಲ್ ಎನೂ ಕೂಡ ಏಕನಾಥ್ ಶಿಂದೆಗೆ ಡಿಸ್ಟರ್ಬ್ ಮಾಡೋಕ್ಕಾಗದಲ್ಲ. ಆದರೆ ಇಷ್ಟೇ ನಾವು ಅಲ್ಲಿ ನಾವು ಮಾಡ್ತೀವಿ ಅಂತಲ್ಲ, ಅಲ್ಲಿ ಜನ ಶಿವಸೈನಿಕರು ಎನ್ ಸಿ ಪಿ ಕಾರ್ಯಕರ್ತರು ಲೀಡರ್ಸ್ ಎಲ್ಲರೂ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ವಾಪಸ್ಸು ಉದ್ಧವ್ ಠಾಕ್ರೆ ಹತ್ರ ವಾಪಸ್ ಆ ಶಿವಸೇನೆಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಶರದ್ ಪವಾರ್ ಎನ್ ಸಿ ಪಿ ಹೋಗ್ತಾ ಇದ್ದಾರೆ. ಮತ್ತೆ ಮಹಾರಾಷ್ಟ್ರದಲ್ಲಿ ಮತ್ತೆ ಮಹಾಗಠಬಂಧನ್ ಸರ್ಕಾರ ಏನಿದೆ ಇವತ್ತು ದಿವಸ, ನಮ್ಮ ಶರದ್ ಪವಾರ್ ಅವರು ಕಾಂಗ್ರೆಸ್ಸು ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಇವತ್ತು ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.